ಮಳೆ ಬಹಳಷ್ಟು ಅವಾಂತರವನ್ನ ಸೃಷ್ಟಿ ಮಾಡುತ್ತಾ ಇದೆ ಕೆಂಗೇರಿ ಕೆರೆಯ ಬಳಿ ಅಣ್ಣ ತಂಗಿ ನಾಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ನೋಡಿ ಬಾಲಕ ಜಾನ್ ಸೀನಾ ಈತನ ಮೃತದೇಹ ಪತ್ತೆಯಾಗಿದೆ ಇನ್ನು ಲಕ್ಷ್ಮಿ ಮೃತದೇಹಕ್ಕಾಗಿ ಶೋಧ ಮುಂದುವರೆದಿದೆ ಕೆಂಗೇರಿ ಕೆರೆಯ ಬಳಿ ಅಣ್ಣ ತಂಗಿ ನಾಪತ್ತೆಯಾದಂತಹ ಪ್ರಕರಣ ಇದು ಲಕ್ಷ್ಮಿ ಮೃತದೇಹಕ್ಕಾಗಿ ಮತ್ತೆ ಶೋಧ ಕಾರ್ಯ ಮುಂದುವರೆದಿದೆ ಕೆಂಗೇರಿ ಬಳಿಯ ಕೆರೆಯಲ್ಲಿ ಬಾಲಕಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಬೆಳಗ್ಗೆ 10:30 ಸುಮಾರಿಗೆ ಶೋಧ ಕಾರ್ಯ ಆರಂಭ ಆಗಿತ್ತು ಬಾಲಕ ಜಾನ್ಸನ್ ಮೃತದೇಹ ಕೆರೆಯಲ್ಲೇ ಪತ್ತೆಯಾಗಿದೆ ಸೋ ಇದೀಗ ಆ ಲಕ್ಷ್ಮಿ ಅನ್ನುವಂತಹ ಬಾಲಕಿಯ ಮೃತದೇಹದ ಅಥವಾ ಆಕೆಯ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ लक्ष्मी कूड़ा मृतपट्टिरोदागी सद्यक्किरुवंत माहिति हागागि मृतदेहक्कागिये शोध कार्यवन्न नडेसलागता इदे केंगेरी बळिय केरियल्लि बालकिगागि शोध कार्य मुंदुवरेदिदे सद्य बालक जॉन्सिन मृतदेह केरियल्लि पत्तेयागिदे आरंभदल्लि एनागुत्ते लक्ष्मी कै तोळेयोदक्के अंत आ केरे बळि होगोदु आ संदर्भदल्लि आके काल्जारि बीळ्ताळे आके रक्षणेगे अंत जॉन्सिन ಕೆರೆಗೆ ಇಳಿಯೋದ ಸಂದರ್ಭದಲ್ಲಿ ಇಬ್ರು ಕೂಡ ಕಾಲು ಜಾರಿ ಕೆರೆಗೆ ಬಿದ್ದಿದ್ದಾರೆ ಅನ್ನೋದು ಇದ್ದಂತ ಮಾಹಿತಿ ಇದರ ಆಧಾರದಲ್ಲಿ ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಬೆಳಗ್ಗೆಯಿಂದಲೇ ಈ ಶೋಧ ಕಾರ್ಯ ನಡೆದಿದೆ ಜಾನ್ಸಿನ ಮೃತದೇಹ ಪತ್ತೆಯಾಗಿದೆ ನೋಡಿ ಆ ದೃಶ್ಯದಲ್ಲಿ ನೀವು ಗಮನಿಸಬಹುದು ಕೆರೆಯಲ್ಲಿ ಬೆಳಗ್ಗೆಯಿಂದಲೇ ಶೋಧ ಕಾರ್ಯ ನಡೆಯತಾ ಇತ್ತು ನಾವೇನು ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ ಅದು ಜಾನ್ಸಿನ ಮೃತದೇಹ ಸೋ ದೃಶ್ಯದಲ್ಲಿ ನೀವು ಗಮನಿಸಬಹುದು ಆ ಪುಟ್ಟ ಬಾಲಕನ ಮೃತದೇಹವನ್ನ ಕಟ್ಟಿ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಇನ್ನು ಲಕ್ಷ್ಮಿಗಾಗಿ ಹುಡುಕಾಟ ಅಂತ ಮುಂದುವರೆದಿದೆ ಇಬ್ಬರು ಮಕ್ಕಳು ಕೆರೆಯಲ್ಲಿ ಮುಳುಗಿ ಸಾವಿಗೀಡಾಗಿದ್ದಾರೆ ಒಂದು ದೇಹ ಪತ್ತೆಯಾಗಿದೆ ಮತ್ತೊಂದಕ್ಕಾಗಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಮಕ್ಕಳ ಸಾವು ಇದೊಂದು ದುರಾದೃಷ್ಟಕರ ಘಟನೆ ಅಂತ ಪೊಲೀಸ್ ಕಮಿಷನರ್ ಬಿ ದಯಾನಂದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೋ ಶೋಧ ಕಾರ್ಯದ ಕುರಿತಂತೆ ಮತ್ತು ಮೃತದೇಹ ಸಿಕ್ಕಿರ ಬಗ್ಗೆ ಮತ್ತು ಈ ಘಟನೆ ಕುರಿತಂತೆ ಕಮಿಷನರ್ ಮಾತಾಡಿದ್ದಾರೆ ಸೋ ಇಬ್ಬರು ಮಕ್ಕಳು ಕೆರೆಯಲ್ಲಿ ಮುಳುಗಿ ಸಾವಿಗೀಡಾಗಿರುವುದು ಒಂದು ದೇಹ ಪತ್ತೆಯಾಗಿದೆ ಮತ್ತೊಂದು ದೇಹಕ್ಕಾಗಿ ಶೋಧ ಕಾರ್ಯ ನಡೆದಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ನೆನ್ನೆ ದಿವಸ ಒಂದು ದುರಂತದ ಘಟನೆ ಜರುಗಿದೆ ಅಣ್ಣ ಮತ್ತು ತಂಗಿ ಚಿಕ್ಕ ಮಕ್ಕಳು 13 ಮತ್ತು 11 ವರ್ಷದವರು ನೆನ್ನೆ ಸಾಯಂಕಾಲ ಮನೆ ಹತ್ತಿರ ನೀರು ತರಲಿಕ್ಕೆ ಅಂತ ಹೇಳಿ ಹತ್ತಿರದ ಕೆರೆಗೆ ಹೋದಾಗ ಆ ಭಾಗದಲ್ಲಿ ಮೊದಲು ತಂಗಿ ನಂತರ ಅಣ್ಣ ನೀರು ತರೋ ಇದರಲ್ಲಿ ಅದರಲ್ಲಿ ಕುಸಿದು ನೀರಿನಲ್ಲಿ ಕೊಚ್ಚಿ ಹೋಗಿರತಕ್ಕಂತ ಘಟನೆ ನಡೆದಿದೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಎಲ್ಲರೂ ಸೇರಿಕೊಂಡು ಒಂದು ಬಾಡಿಗಳನ್ನು ರಿಟ್ರೀವ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಒಂದು ಬಾಡಿಯನ್ನು ರಿಟ್ರೀವ್ ಮಾಡಿರೋದಾಗಿ ತಿಳಿದು ಬಂದಿದೆ ಇದು ಒಂದು ಅತ್ಯಂತ ದುರಂತ ದುರದೃಷ್ಟಕರ ಘಟನೆ ಅಂತ ಹೇಳಿ ನಾನು ಭಾವಿಸುತ್ತೇನೆ ನೆನ್ನೆ ದಿವಸ ಒಂದು ದುರಂತದ ಘಟನೆ ಜರುಗಿದೆ ಅಣ್ಣ ಮತ್ತು ತಂಗಿ ಚಿಕ್ಕ ಮಕ್ಕಳು 13 ಮತ್ತು 11 ವರ್ಷದವರು ನೆನ್ನೆ ಸಾಯಂಕಾಲ ಮನೆ ಹತ್ತಿರ ನೀರು ತರಲಿಕ್ಕೆ ಅಂತ ಹೇಳಿ ಹತ್ತಿರದ ಕೆರೆಗೆ ಹೋದಾಗ ಆ ಭಾಗದಲ್ಲಿ ಮೊದಲು ತಂಗಿ ನಂತರ ಅಣ್ಣ ನೀರು ತರೋ ಇದರಲ್ಲಿ ಅದರಲ್ಲಿ ಕುಸಿದು ನೀರಿನಲ್ಲಿ ಕೊಚ್ಚಿ ಹೋಗಿರತಕ್ಕಂತ ಘಟನೆ ನಡೆದಿದೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಎಲ್ಲರೂ ಸೇರಿಕೊಂಡು ಒಂದು ಬಾಡಿಗಳನ್ನು ರಿಟ್ರೀವ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಒಂದು ಬಾಡಿಯನ್ನು ರಿಟ್ರೀವ್ ಮಾಡಿರೋದಾಗಿ ತಿಳಿದು ಬಂದಿದೆ ಇದು ಒಂದು ಅತ್ಯಂತ ದುರಂತ ದುರದೃಷ್ಟಕರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಎನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 ಜಿಟಿಪಿಎಲ್ ನಂಬರ್ 17 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42 ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168 ರೂರಲ್ ಕೇಬಲ್ ನೆಟ್ವರ್ಕ್ 60 ವಿನಾಯಕ ಡಿಜಿಟಲ್ 57 ಅಭಿಷೇಕ್ ಕೇಬಲ್ 821 ಸಿಟಿ ಚಾನೆಲ್ 53 ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57 V4 ಡಿಜಿಟಲ್ ಇನ್ಫೋಟೆಕ್ 628 ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53 ಗಜಾನನ್ ಡಿಜಿಟಲ್ ನಂಬರ್ 836 ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.